ಬೇಜಾರಾಗಿದೆಯಾ? ಸತ್ತೋದ್ರಂತೆ ಅಣ್ಣ, ಅಣ್ಣ ನಿಮ್ಮಮ್ಮ ಸತ್ತೋದ್ರಂತೆ. ಸಾಯ್ತಾಳ, ಹೋಗೋ.
ಪ್ರೀತಿ ಮತ್ತು ಸಹನೆ ಇವೆರಡಕ್ಕೂ ನಿರ್ದಿಷ್ಟ ಪದ ಅಂದ್ರೆ ತಾಯಿ ಕಣೋ. ತಾಯಿ ಪ್ರೀತಿ ಮುಂದೆ ಎಲ್ಲಾರ ಪ್ರೀತಿನೂ ಸೂರ್ಯನ ಮುಂದೆ ಅಣತೆ ಇದ್ದಂತೆ ಕಣೋ. ಈ ಇಡೀ ಜಗತ್ಗೆ ನಿನ್ನ ಪರಿಚಯ ಮಾಡೋ ಶಕ್ತಿ ಇರುತ್ತೆ ಕಣೋ. ನಾನಂತೂ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನೀನಾದ್ರೂ ಚೆನ್ನಾಗಿ ನೋಡ್ಕೋ, ನನ್ನ ಒಂಟಿಯಾಗಿರೋ ಬಿಟ್ಟು. ಪ್ರೀತಿಗೆ ಸಾಟಿ ಇಲ್ಲ, ತಾಯಿ ಪ್ರೀತಿಗೆ ಕೊನೆ ಇಲ್ಲ, ಇವರಿಬ್ರು ಪ್ರೀತಿ ಎಲ್ಲರಿಗೂ ಸಿಗಲ್ಲ. ಅಂತ ಪ್ರೀತಿ ಪಡೆಯೋಕೆ ನಾವು ಯೋಗ್ಯರಲ್ಲ ಬಿಡು. ತಾಯಿ ಎಂದರೆ ಅದೊಂದು ಅದ್ಭುತ ಅಂತ ಹೇಳಬಹುದು. ತನಗಾಗಿ ಎಂದಿಗೂ ಬೇಡಿಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುವ ಸ್ವಾರ್ಥವಿಲ್ಲದ ಜೀವಿಯೇ ಅಮ್ಮ. ಸಾವಿರ ಜನ್ಮ ಹುಟ್ಟಿ ಬಂದರೂ ಸಹ ಸಾಸಿವೆ ಕಾಳಷ್ಟು ತೀರಿಸಲಾಗದ ಅಮ್ಮನ ಋಣ. ತಾಯಿಯನ್ನು ಪೂಜಿಸಿ ಸೋತವರು ಇಡೀ ಚರಿತ್ರೆಯಲ್ಲಿಯೇ ಇಲ್ಲ. ಈ ಜೀವ, ಈ ಮಾತು ತಾಯಿ ನೀಡಿದ ಭಿಕ್ಷೆ. ಅವಳು ಗುರು, ಗೆಳತಿಯೂ ಹೌದು. ನಾನು ಭೂಮಿಗೆ ಬರುವ ಮೊದಲು ನನ್ನ ಮುಖ ನೋಡದೆ, ಧ್ವನಿ ಕೇಳದೆ, ಗುಣ ತಿಳಿಯದೆ ನನ್ನನ್ನು ನನ್ನ ಹಾಗೆ ಪ್ರೀತಿಸುವ ಏಕೈಕ ವ್ಯಕ್ತಿ ನನ್ನ ತಾಯಿ. ನಾಳೆ ಪ್ರೀತಿ ಸಿಗಬಹುದೆಂದು ಇಂದು ಸಿಗುವ ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ. ಹುಟ್ಟು ಸಾವಿನ ನಡುವೆ ಅಮೂಲ್ಯವಾದ ಸಂಬಂಧಿಕರನ್ನು ಗೌರವಿಸಿ ಕಾಪಾಡಿಕೊಳ್ಳಿ. ಇಂದು ನಾಳೆಯೋ ಮುಂದೆಂದು ತೀರಿಸಲಾಗದ ತಾಯಿಯ ಋಣಕ್ಕೆ ಚಿರಋಣಿಯಾಗಿರಿ.